ಹೆಲೋ ಎಲೋ ನಮಸ್ಕಾರ ವೆಲ್ಕಮ್ ಟು ಜಿ ಕೆ ಬೆಸ್ಟ್ ಒನ್ ಬೈ ಮೊಹಮ್ಮದ್ ರಫಿ ಭಾಗ್ವಾನ್ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದೀರ ಅವರಿಗೆಲ್ಲ ಧನ್ಯವಾದ ಈ ಒಂದು ವಿಡಿಯೋದಲ್ಲಿ ನಾವು ಹಿಸ್ಟ್ರಿಯ ಮುಂದುವರೆದ ಭಾಗವನ್ನು ನೋಡ್ತಾ ಇದ್ದೇವೆ ಸೊ ಲೆಟ್ಸ್ ಸ್ಟಾರ್ಟ್ ಎಟ್ ಹೈದರ್ನ ಟಿಪ್ಪು ನಂತರ ಮೈಸೂರು ಕೃಷಕ ಹದಿನೇಳು ತೊಂಬತ್ತೊಂಬತ್ತರಿಂದ ಹತ್ತೊಂಬತ್ತು ನಲವತ್ತು ಮೈಸೂರಿನ ಒಂದು ಪುನರ್ಸ್ಥಾಪನೆ ಮೈಸೂರಿನ ಪುನರ್ಸ್ಥಾಪನೆ ಅಂದರೆ ಟೀಪು ಸುಲ್ತಾನ್ ಪತನ ಆದ ನಂತರ ಮೈಸೂರು ಸಂಸ್ಥಾನದ ಆಡಳಿತವು ಪುನಃ ಮೈಸೂರು ಒಡೆಯರ ಮನೆತನಕ್ಕೆ ದೊರೆತದ್ದು ಅಂದರೆ ಅವರು ಪತನ ಆದ ನಂತರ ಮೈಸೂರು ಒಡೆತನಕ್ಕೆ ಬಂತು ಅದುವೇ ಮೈಸೂರಿನ ಒಂದು ಪುನರ್ಸ್ಥಾಪನೆ ಅಂದರೆ ಮತ್ತೆ ಒಡೆಯರ ಆಳ್ವಿಕೆ ಪ್ರಾರಂಭವಾದಂಥ ಒಂದು ಸನ್ನಿವೇಶ ಮೈಸೂರಿನ ಪುನರ್ಸ್ಥಾಪನೆ ಆದ ವರ್ಷ ಹದಿನೇಳು ನೂರ ತೊಂಬತ್ತೊಂಬತ್ತು ಟೀಪು ಪತನ ನಂತರ ಮೈಸೂರಿನ ಒಡೆಯರು ಮತ್ತು ಬ್ರಿಟಿಷರ ಮಧ್ಯೆ ಏರ್ಪಟ್ಟ ಒಪ್ಪಂದ ಶ್ರೀರಂಗಪಟ್ಟಣ ಒಪ್ಪಂದ ಬ್ರಿಟಿಷರು ಮತ್ತು ಮೈಸೂರು ಒಡೆಯರ ನಡುವೆ ಶ್ರೀರಂಗಪಟ್ಟಣ ಒಪ್ಪಂದ ಏರ್ಪಟ್ಟ ವರ್ಷ ಹದಿನೇಳು ನೂರ ತೊಂಬತ್ತೊಂಬತ್ತು ಜೂನ್ ಮೂವತ್ತರಂದು ಟಿಪಿವಿನ ಪತನಾನಂತರ ಪಟ್ಟಕ್ಕೆ ಬಂದ ಮೈಸೂರಿನ ಒಡೆಯರು ಮೊಮ್ಮಡಿ ಕೃಷ್ಣರಾಜ ಒಡೆಯರು ಮೊಮ್ಮಡಿ ಕೃಷ್ಣರಾಜ ಒಡೆಯರು ಪಟ್ಟಕ್ಕೆ ಬಂದಾಗ ಅವರಿಗೆ ಐದು ವರ್ಷ ವಯಸ್ಸಾಗಿತ್ತು ಮುಮ್ಮಡಿ ಕೃಷ್ಣರಾಜ ಒಡೆಯರಿಗೆ ರಾಜ ಪ್ರತಿನಿಧಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದವರು ಅವರ ತಾಯಿ ಮಹಾರಾಣಿ ಲಕ್ಷ್ಮಿ ಅಮ್ಮಣ್ಣಿ ಮೈಸೂರಿನ ಪ್ರಥಮ ಬ್ರಿಟಿಷ್ ರೆಸಿಡೆಂಟೆಂಟ್ ಸಾರಿ ಪ್ರಥಮ ಬ್ರಿಟಿಷ್ ರೆಸಿಡೆಂಟ್ ಕರ್ನಲ್ ಸರ್ ಕ್ಲೋಸ್ ಮುಮ್ಮಡಿ ಕೃಷ್ಣರಾಜ್ ಒಡೆಯರಿಗೆ ದಿವಾನರಾಗಿದ್ದವರು ದಿವಾನ್ ಪೂರ್ಣಯ್ಯನವರು ಈ ಒಂದು ದಿವಾನ್ ಹುದ್ದೆ ಬಗ್ಗೆ ಅಥವಾ ಇವರ ಬಗ್ಗೆ ಒಂದು ಮುಂದಿನ ವಿಡಿಯೋದಲ್ಲಿ ನೋಡೋಣ ಹಾಗೂ ಈ ವಿಡಿಯೋ ತಮಗೆ ಇಷ್ಟವಾಗ್ತಾ ಇದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮೈಸೂರು ಸಂಸ್ಥಾನದ ಪ್ರಥಮ ದಿವಾನರಾಗಿದ್ದವರು ದಿವಾನ್ ಪೂರ್ಣಯ್ಯನವರು ಪೂರ್ಣಯ್ಯನವರು ಮೈಸೂರು ಸಂಸ್ಥಾನದ ದಿವಾನರಾಗಿದ್ದ ಒಂದು ಕಾಲಾವಧಿ ಹದಿನೇಳು ನೂರ ತೊಂಬತ್ತೊಂಬತ್ತರಿಂದ ಹದಿನೆಂಟುನೂರ ಹನ್ನೊಂದು ರಾಜಧಾನಿಯನ್ನು ಶ್ರೀರಂಗಪಟ್ಟಣದಿಂದ ಮೈಸೂರಿಗೆ ವರ್ಗಾಯಿಸಿದ ದಿವಾನ ದಿವಾನರು ದಿವಾನ್ ಪೂರ್ಣಯ್ಯ ಮೈಸೂರು ಅರಮನೆಯ ಪುನರ್ ನಿರ್ಮಾಣ ಕಾರ್ಯವನ್ನು ಆರಂಭಿಸಿದ ದಿವಾನರು ದಿವಾನ್ ಪೂರ್ಣಯ್ಯ ಕಂದಾಚಾರ ಎಂಬ ಪೊಲೀಸ್ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದ ದಿವಾನ ದಿವಾನ್ ಪೂರ್ಣಯ್ಯ ವೆಲ್ಲೂರು ದಂಗೆಯನ್ನು ಸದೆಬಡಿದ ಮೈಸೂರಿನ ದಿವಾನರು ದಿವಾನ್ ಪೂರ್ಣಯ್ಯ ವೆಲ್ಲೂರಿನ ದಂಗೆಗೆ ಕಾರಣವಾದ ಟ್ಯೂಪ್ಯೂವಿನ ಮಕ್ಕಳು ಪತೆ ಹೈದರ್ ಮತ್ತು ಮೀರ್ ಆಲಮ್ಮರು ದಂಗೆ ನಡೆದ ವರ್ಷ ಹದಿನೆಂಟುನೂರ ಆರು ಮೈಸೂರು ಶ್ರೀರಂಗಪಟ್ಟಣದ ನಡುವಣ ವೆಲ್ಲೆಸ್ಲಿ ಸೇತುವನ್ನು ನಿರ್ಮಿಸಿದ ದಿವಾನರು ದಿವಾನ್ ಪೂರ್ಣಯ್ಯ ಅದೇ ರೀತಿ ದಿವಾನ್ ಪೂರ್ಣಯ್ಯ ತಮ್ಮ ಸೇವೆಗೆ ಪ್ರತಿಫಲವಾಗಿ ಜಾಗಿರಾಗಿ ಪಡೆದ ಸ್ಥಳ ಅಥವಾ ಪ್ರದೇಶ ದೂರು ಅಸಾಮಾನ್ಯ ಕಾರ್ಯದಕ್ಷ ಹಾಗೂ ಶ್ರೇಷ್ಠ ರಾಜಕಾರಣ ಪಟು ಎಂದು ಹೊಗಳಲ್ಪಟ್ಟ ಮೈಸೂರಿನ ದಿವಾನರು ದಿವಾನ್ ಪೂರ್ಣಯ್ಯ ಸಾಮಾನ್ಯ ಕಾರ್ಯಾಧ್ಯಕ್ಷ ಶ್ರೇಷ್ಠ ರಾಜಕಾರಣ ಪಟು ಎಂದು ದಿವಾನ್ ಪೂರ್ಣಯ್ಯನನ್ನು ಹೊಗಳಿದ ಬ್ರಿಟಿಷ್ ಅಥವಾ ಇಂಗ್ಲಿಷ್ ವ್ಯಕ್ತಿ ಅರ್ಥರ್ ವೆಲ್ಲೆಸ್ಲಿ ದಿವಾನ್ ಪೂರ್ಣಯ್ಯನವರು ದಿವಾನ್ ಹುದ್ದೆಯಿಂದ ನಿವೃತ್ತರಾದ ವರ್ಷ ಹದಿನೆಂಟುನೂರ ಹದಿನೆ ಹದಿನೆಂಟುನೂರ ಹನ್ನೊಂದು ಮುಮ್ಮಡಿ ಕೃಷ್ಣರಾಜ್ ಒಡೆಯರು ತಾವೇ ನೇರವಾಗಿ ಆಡಳಿತವನ್ನು ವಹಿಸಿಕೊಂಡ ವರ್ಷ ಹದಿನೆಂಟುನೂರ ಹನ್ನೊಂದು ಮುಮ್ಮಡಿ ಕೃಷ್ಣರಾಜ ಒಡೆಯರ ಕಾಲ ಸಾಹಿತ್ಯದ ದೃಷ್ಟಿಯಿಂದ ಸುವರ್ಣ ಯುಗವಾಗಿತ್ತೆಂದು ಹೇಳಲಾಗುತ್ತದೆ ಮುಮ್ಮಡಿ ಕೃಷ್ಣರಾಜ ಒಡೆಯರ ಬರೆದ ಪ್ರಮುಖ ಕೃತಿಗಳು ಶ್ರೀ ತತ್ವನಿಧಿ ಶ್ರೀ ಕೃಷ್ಣ ಕಥಾ ಸಾರಸಂಗ್ರಹ ರಾಮಾಯಣ ಮಹಾಭಾರತ ದಮಯಂತಿ ಭಾಗವತ ಹಾಗೂ ಇತರ ಐವತ್ತೊಂಬತ್ತು ಕೃತಿಗಳನ್ನು ಇವರು ರಚಿಸಿದ್ದಾರೆ ಅಭಿನವ ಕಾಳಿದಾಸ ಎಂದು ಕರೆಯಲ್ಪಟ್ಟವರು ಬಸಪ್ಪ ಶಾಸ್ತ್ರಿ ಕರ್ನಾಟಕದ ನವೋದಯ ಉಷಾ ತಾರೆ ಎಂದು ಹೆಸರಾದ ಮೈಸೂರಿನ ಒಡೆಯ ಮುಮ್ಮಡಿ ಕೃಷ್ಣರಾಜ್ ಒಡೆಯ ಮುಮ್ಮಡಿಯವರ ಕಾಲದಲ್ಲಿ ನಡೆದ ಪ್ರಮುಖ ದಂಗೆ ಅದುವೆ ನಗರ ದಂಗೆ ನಗರ ದಂಗೆ ನಡೆದ ವರ್ಷ ಹದಿನೆಂಟುನೂರ ಮೂವತ್ತರಿಂದ ಮೂವತ್ತೊಂದು ಬ್ರಿಟಿಷರೇ ನೇರವಾಗಿ ಮೈಸೂರು ಸಂಸ್ಥಾನದ ಅಧಿಕಾರವನ್ನು ವಹಿಸಿಕೊಂಡ ವರ್ಷ ಕ್ರಿಸ್ತಶಕ ಹದಿನೆಂಟುನೂರ ಮೂವತ್ತೊಂದು ಮೈಸೂರು ಸಂಸ್ಥಾನ ಕಮಿಷನರ್ ಆಳ್ವಿಕೆಗೆ ಒಳಪಟ್ಟ ಅವಧಿ ಹದಿನೆಂಟುನೂರ ಮೂವತ್ತೊಂದರಿಂದ ಹದಿನೆಂಟುನೂರ ಎಂಬತ್ತೊಂದು ಸುಮಾರು ಐವತ್ತು ವರ್ಷಗಳ ಅವಧಿಯಲ್ಲಿ ಬ್ರಿಟಿಷರು ಅಂದರೆ ಮೈಸೂರು ಸಂಸ್ಥಾನವನ್ನು ಕಮಿಷನರ್ ಆಳ್ವಿಕೆಗೆ ಒಳಪಡಲಾಯಿತು ಐವತ್ತು ವರ್ಷಗಳವರೆಗೆ ಮೈಸೂರು ಸಂಸ್ಥಾನದಲ್ಲಿ ಆಳ್ವಿಕೆ ನಡೆಸಿದ ಇಬ್ಬರು ಪ್ರಸಿದ್ಧ ಕಮಿಷನರ್ಗಳು ಮಾರ್ಕ್ ಕಬ್ಬನ್ ಮತ್ತು ಲೂಯಿ ಬೆಂತಾಮ್ ಬೌರಿಂಗ್ ಅವರು ಕಮಿಷನರ್ಗಳ ಆಳ್ವಿಕೆಯ ನಂತರ ಮೈಸೂರು ಒಡೆಯರ ಅಧಿಕಾರಕ್ಕೆ ಬಂದ ವರ್ಷ ಕ್ರಿಸ್ತಶಕ ಹದಿನೆಂಟುನೂರ ಎಂಬತ್ತೊಂದು